Hi everyone, welcome back to my YouTube channel. Ella CET vidyarthigalige namma channel ge swagata. KCET ondu latest agi important update bandide adana telisukortene. Channel ge subscribe agila nevu subscribe agabodu video ishta adare like madabodu. Idhe rite daily continuous agi ella rite updates galu kuda bartha hogtade. Nantara navu vishayakke barodare ಏನಂದ್ರೆ ಸಿಇಟಿ ರ್ಯಾಂಕಿಂಗ್ ಬಿಕ್ಕಟ್ಟು ಸಮನ್ವಯ ಸೂತ್ರ ಎಲ್ರಿಗೂ ಕೂಡ ಒಂದೇ ಅನ್ನೋ ಸೂತ್ರಕ್ಕೆ ಪರಿಹಾರ ಕಂಡುಕೊಂಡ ಆಗಿದೆ. ರಿಪೀಟರ್ಸ್ ವಿದ್ಯಾರ್ಥಿಗಳು 2021ನೇ ಸಾಲಿನ ಪಿ ಯು ಅಂಕಗಳನ್ನು 2022ನೇ ಸಾಲಿನ ಪಿ ಯು ವಿಚಾರದಲ್ಲಿ ಪಿ ಯು ಸಾರಿ 2022ನೇ ಸಿಇಟಿ ವಿಚಾರದಲ್ಲಿ ಉದ್ಭವಿಸಿರುವ ಸಮಸ್ಯೆ ನಿಮಗೆಲ್ಲ ಗೊತ್ತಿರುತ್ತೆ. ಅದನ್ನು ಸಿದ್ಧಪಡಿಸಲಾಗಿರುವ ಸಮನ್ವಯ ಸೂತ್ರವನ್ನು ವರದಿಯನ್ನು ಸರ್ಕಾರ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಸಲ್ಲಿಸಿದೆ. ಹೈಕೋರ್ಟ್ಗೆ ವರದಿ ಕೂಡ ಸಲ್ಲಿಸಿದೆ. ಅದೇ ರೀತಿ ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಪಾಡಲು ಉನ್ನತ ಶಿಕ್ಷಣ ಪರಿಷತ್ನ ಉಪಾಧ್ಯಕ್ಷರಾದ ಬಿ ತಿಮ್ಮೇಗೌಡ ಅಧ್ಯಕ್ಷತೆಯ ಐವರ ಸಮಿತಿಯು ಸಿದ್ಧಪಡಿಸಿರುವ ವರದಿಯನ್ನು ಸರ್ಕಾರದ ಪರ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಧ್ಯಾನ್ ಚನ್ನಪ್ಪ, ಮುಚ್ಚಿದ ಲಕೋಟೆಯಲ್ಲಿ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಅಲೋಕ್ ಆರಾಧ್ಯ, ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಪೀಠಕ್ಕೆ ಗುರುವಾರ ಒಪ್ಪಿಸಿದರು. ವಿಚಾರಣೆ ಶುಕ್ರವಾರಕ್ಕೆ ಮುಂದೂಡಲಾಗಿದೆ. ನೆನೆ ಬಂದುಬಿಟ್ಟು ವರದಿ ಸಲ್ಲಿಸಬೇಕಿತ್ತು, ವರದಿ ಮಾತ್ರ ಸಲ್ಲಿಸಿದ್ದಾರೆ. ಹೈಕೋರ್ಟ್ ಅಕ್ಸೆಪ್ಟ್ ಮಾಡಿತ್ತು ಅಂತ ಒಂದು ಮಾಹಿತಿ ಬಂದಿತ್ತು. ನಂತರ ಅದನ್ನು ಜಡ್ಮೆಂಟ್ ಬಂದುಬಿಟ್ಟು ಇಂದು ಶುಕ್ರವಾರ ಜಡ್ಮೆಂಟ್ ಕೂಡ ಪ್ರಕಟಗೊಳ್ಳುತ್ತೆ. ಇಂದು ಬೇಗ 10:30 ಜಡ್ಮೆಂಟ್ ಬರುತ್ತೆ.